ನಮ್ಮ ಫ್ರೆಂಡ್ ಸರ್ ನಾಗತಳ್ಳಿ ಚಂದ್ರಶೇಖರ್ ಹತ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದೆ ಸರ್. ನಿಮ್ ಕತೆ ಹೇಳ್ಸನ ಅಂತ ಕರ್ಕ ಬಂದೆ ಸರ್. ಕೇಳಿ ಸರ್. ಕತೆ ಯಾವನ್ ಕೇಳ್ತಾನೆ ಲೈ, ಯಾವ್ದಾದ್ರು ರಿಮೇಕ್ ಇದ್ರೆ ತಗೊಂಡ್ಬಾರ ಮಾಡೋಣ ಸರ್. ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದ್ದಾನೆ ಸರ್, ಯಾವ್ದೇ ಭಾಷೆಗೂ ಕಮ್ಮಿ ಇಲ್ಲ ಸರ್. ಟೈಟಾನಿಕ್ ರೇಂಜ್ ಕತೆ ಮಾಡ್ಕೊಂಬಂದ್ರು ನಾನ್ ಸೊಮ್ಯಕ್ ಮಾಡಲ್ಲ. ಯಾವ್ದಾದ್ರು ರಿಮೇಕ್ ಇದ್ರೆ ತಗೊಂಡ್ ಬಾ ಮಾಡೋಣ ಸರ್. ಏನ್ ಐಡಿಯಾ ಕೊಟ್ರಿ ಸರ್, ಕೊಡಿ ಸರ್ ರೆಂಡೋ. ಸರ್, ಟೈಟಾನಿಕ್ ನೇ ಕನ್ನಡದಲ್ಲಿ ರಿಮೇಕ್ ಮಾಡ್ಬಿಡೋಣ ಸರ್. ಲೈ, ಅಷ್ಟ್ ಬಜೆಟ್ ಇಲ್ಲೆಲ್ಲೋ ಹಾಕಾಯ್ತದ ಲೈ. ಸರ್, ನಮ್ ನೇಟಿವಿಟಿ ತಕ್ಕಂಗೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಸರ್. ಹೆಂಗಪ್ಪ? ನೀವು ಟೈಟಾನಿಕ್ ನೋಡಿದ್ರಲ್ವ ಸರ್? ನೋಡಿದೀನಿ. ಹಂಗೇ ಇಮೇಜಿನ್ ಮಾಡ್ಕೊಳ್ಳಿ ಸರ್. ಅಲ್ಲೊಂದ್ ದೊಡ್ಡ ಹಡಗು ಸರ್. ಓಹೋ, ನಾವಿಲ್ಲೊಂದ್ ಚಿಕ್ಕ ತೆಪ್ಪ ಅಷ್ಟೇ, ತೆಪ್ಪ ಯೂಸ್ ಮಾಡ್ಕೊಳ್ಳೋಣ ಸರ್. ಎಲ್ರಿಗೂ ನಮಸ್ಕಾರ, ಇದು ನನ್ನ ಫಸ್ಟ್ ಪಿಕ್ಚರ್. ಹೊಸಬನಾ? ದುಡ್ಡು ಕೊಟ್ಟು ಬೇರೆ ನಾವು ನೀವು ಸಿನಿಮಾ ನೋಡ್ಬೇಕು. ಅದೇನ್ ಕತೆ ಮಾಡ್ಕೊಂಡಿದ್ದೀರಾ ಹೇಳ್ರಿ. ಕಥೆ ಇಷ್ಟೇ ಬಾಸ್, ಇದೊಂದು ಮುದ್ದಾದ ಲವ್ ಸ್ಟೋರಿ. ಭೂಮಿಗೂ ಆಕಾಶಕ್ಕೂ ಲವ್ ಮಾಡಿಸ್ತಾ ಇದ್ದೀವಿ. ಭೂಮ್ ತಾಯಿ ತರ ಬೇಜಾನ್ ಧೈರ್ಯ ಇರೋ ಒಂದು ಸುಂದರವಾದ ಹುಡುಗಿ, ಹಾಗೆ ಆಕಾಶಕ್ಕೆ ಏಣಿ ಹಾಕಕ್ ಹೊರಟಿರೋ ಒಬ್ಬ ಹುಡುಗ. ಹೆಡ್ ಬಿದ್ರೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತೀನಿ, ಟೇಲ್ ಬಿದ್ರೆ ಪ್ರೆಸಿಡೆಂಟ್ ಆಗೋದಂತೂ ಗ್ಯಾರಂಟಿ. ಇವರಿಬ್ಬರ ನಡುವೆ ಒಂದು ಅದ್ಭುತವಾದ ಪ್ರೀತಿ ಕಂಡ್ರಿ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಎರಡೆರಡು ಫಸ್ಟ್ ನೈಟ್ ಮಾಡಿಸ್ತೀವಿ. ಸರಿ ಇದೆ. ಏನ್ ಮಾಡ್ತಾ ಇದ್ದೀರಾ? ಅದು ಫಸ್ಟ್ ಟೈಮ್ ಬಲ್ಬ್ ನ ಹೋಲ್ಡರ್ ಆಗ್ತಾ ಇದ್ದೀನಲ್ಲ, ಭಯ ಆಯ್ತು. ಆಲ್ ದ ಬೆಸ್ಟ್. ಓಕೆ, ಆಲ್ ದ ಬೆಸ್ಟ್. ರೇ, ಏನ್ ಕಬಡಿನ ಆಡ್ತಾ ಇದೀವಿ, ಆಲ್ ದ ಬೆಸ್ಟ್ ಅಂತೆ. ತಾವು 3 ತಿಂಗಳಾದ್ಮೇಲೆ ವಾಂತಿ ಮಾಡ್ಕೋಬೇಕು ಅಂದ್ರೆ ನಾವು ಕೃಷಿಯನ್ನ ಇವತ್ತೇ ಶುರು ಮಾಡಬೇಕು. ರೇ ಡೈರೆಕ್ಟ್ರೆ, ಎರಡೆರಡು ಫಸ್ಟ್ ನೈಟ್ ಅಂದ್ರೆ ಮೊದಲನೇದೇ ಒಗ್ಯಾಕಂತೂ. ಆಹಾ, ಮುಟ್ಟಿದ ತಕ್ಷಣ ಮಕ್ಕಳಾಗ್ತದ ಬಾಸು, ಸ್ವಲ್ಪ ತರ್ಕಳಿ. ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಇವುಗಳ ಜೊತೆ ನಮ್ ಸಿನಿಮಾದಲ್ಲಿ ಒಂದು ಮಜವಾದ ಮೆಸೇಜು ಇದೆ. ನಿನಗೆ ಈ ಶಿವಲಿಂಗದ ಕಾನ್ಸೆಪ್ಟ್ ಗೊತ್ತಾ? ಗೊತ್ತಿದೆ ಅಂದ್ರೆ ಹೇಳ್ತೀರಾ, ಗೊತ್ತಿಲ್ಲ ಅಂದ್ರೆ ಹೇಳ್ತೀರಾ, ಹೇಳಿಪ್ಪ. ಪುರುಷ ಪ್ರಕೃತಿಯ ಸಮ್ಮಿಲನದ ಸಿಂಬಾಲಿಕೆ ಈ ಶಿವಲಿಂಗ. ಕಾಮ ಅನ್ನೋದು ಒಂದು ಪವಿತ್ರವಾದ ಕೆಲಸ. ಆ ಭಗವಂತ ನಮ್ಮನ್ನ ಭೂಮಿ ಮೇಲೆ ಕಳಿಸಿರೋದು ಮಕ್ಕಳನ್ನ ಮಾಡಿ ನೆಕ್ಸ್ಟ್ ಜನರೇಷನ್ ಬೆಳೆಸೋದಕ್ಕೆ. ತಿಳ್ಕೋ, ಏನ್ ಯೋಚನೆ ಮಾಡ್ತಾ ಇದೀಯಾ? ಆದ್ರೆ ಈ ವಯಸ್ಸಲ್ಲೂ ಆಗತ್ತಾ? ಪ್ರೇಕ್ಷಕರೇ, ನಾನು ಮೊದಲೇ ಹೇಳ್ದಂಗೆ ನಮ್ ಸಿನಿಮಾ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ. ಐ ಲವ್ ಯು. ನಿಮ್ಗೆ ಗೊತ್ತಲ್ಲ, ನಾವೊಂಥರ ವಾಟರ್ ಇದ್ದಂಗೆ, ಲೋಟದಲ್ಲಿ ಹಾಕಿದ್ರೆ ಲೋಟರ್ ಶೇಪು, ಬಾಟ್ಲಲ್ಲಿ ಹಾಕಿದ್ರೆ ಬಾಟ್ಲಿ ಶೇಪು, ಎಲ್ಲಂದ್ರಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀನಿ. ತುಂಬಿದ ನೀರು ಹುಳುಕಲ್ಲ ಹುಳುಕಲ್ಲ ಹುಡುಕನ.